ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ದಿನೇ ದಿನೇ ಮಾಯವಾಗ್ತಿದೆ. ಅಲ್ಲದೆ ತನ್ನ ಆಸ್ತಿ ಎಲ್ಲೆಲ್ಲಿದೆ, ಎಷ್ಟಿದೆ ಅನ್ನೋದು ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ. ಕೊನೆಗೂ ಎಚ್ಚೆತ್ತು ಲ್ಯಾಂಡ್ ಆಡಿಟ್ಗೆ ಬಿಡಿಎ ಮುಂದಾಗಿತ್ತು. ಆದ್ರೆ ಮಾರ್ಚ್ನಲ್ಲಿ ಮುಗಿಯಬೇಕಾದ ಲ್ಯಾಂಡ್ ಆಡಿಟ್ ಇನ್ನೂ ಮುಗಿದಿಲ್ಲ. ಇದರಿಂದ ನಷ್ಟದಲ್ಲಿರುವ ಪ್ರಾಧಿಕಾರಕ್ಕೆ ಇನ್ನಷ್ಟು ನಷ್ಟ ಆಗ್ತಿದೆ. ಇನ್ನೂ ಮುಗಿದಿಲ್ಲ ಬಿಡಿಎ ಲ್ಯಾಂಡ್ ಆಡಿಟ್. ಭೂಗಳ್ಳರ ಪಾಲಾಗ್ತಿದೆ ಕೋಟಿ ಕೋಟಿ ಸಂಪತ್ತು. ಬೆಂಗಳೂರಿನಲ್ಲಿ ಸುಮಾರು 64 ಬಡಾವಣೆಗಳ ಅಭಿವೃದ್ಧಿಗೆ 33,233 ಎಕರೆ ಜಮೀನಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಆದರೆ ಈ ಪೈಕಿ 11,533 ಎಕರೆ ಜಾಗವನ್ನ ಬಿಡಿಎ ಸ್ವಾಧೀನವೇ ಪಡಿಸಿಕೊಂಡಿಲ್ಲ. ಜಮೀನು ದಶಕಗಳಿಂದಲೂ ಖಾಸಗಿ ವ್ಯಕ್ತಿಗಳ ವಶದಲ್ಲೇ ಇದ್ದು 234,233 ಅನಧಿಕೃತ ನಿವೇಶನಗಳು ತಲೆ ಎತ್ತಿವೆ. ಸುಮಾರು 10,000 ಕೋಟಿ ಮೌಲ್ಯದ ಬಿಡಿಎ ಆಸ್ತಿ ಸಂರಕ್ಷಿಸಲು ಅಧಿಕಾರಿಗಳು ವಿಫಲರಾಗಿದ್ದು ಲ್ಯಾಂಡ್ ಆಡಿಟ್ ಕೂಡ ಮದಗತಿಯಲ್ಲಿ ಸಾಗ್ತಿದೆ. ಇದರಿಂದ 5,000 ಕೋಟಿ ನಷ್ಟವಾಗಿದೆ. ಬಗ್ಗೆ ಬಿಡಿಎ ಬಳಿಯೇ ನಿಖರವಾದ ಮಾಹಿತಿ ಇಲ್ಲ. ಹೀಗಾಗಿ ಲ್ಯಾಂಡ್ ಆಡಿಟ್ ಮಾಡಲು ಖಾಸಗಿ ಸಂಸ್ಥೆಯೊಂದಕ್ಕೆ ಟೆಂಡರ್ ನೀಡಲಾಗಿತ್ತು. ಆದರೆ ಮಾರ್ಚ್ನಲ್ಲಿ ಮುಗಿಯಬೇಕಿದ್ದ ಆಡಿಟಿಂಗ್ ಇನ್ನೂ ಪೂರ್ಣಗೊಂಡಿಲ್ಲ. ಇಲ್ಲಿಯವರೆಗೂ 64 ಬಡಾವಣೆಗಳ ಪೈಕಿ ಕೇವಲ 40 ಬಡಾವಣೆಗಳ ಆಡಿಟ್ ಮುಗಿದಿದೆ ಎಂದು ದಾಖಲೆಗಳು ತಿಳಿಸಿವೆ. ಇದು ಮಾರ್ಚ್ ತಿಂಗಳಲ್ಲಿ ಇದು ಮುಗಿಬೇಕಾಗಿರತಕ್ಕಂಥದ್ದು. ಒಟ್ಟು ಒಂದು ಅಂದಾಜು ಪ್ರಕಾರ 38,000 ಎಕರೆ ಜಾಗ ಇದೆ. ಅದರಲ್ಲಿ ಎಷ್ಟು ಜಾಗ ನಿವೇಶನ ಹಂಚಿಕೆ ಆಗಿದೆ, ಉಳಿದಿದ್ದು ಎಷ್ಟಿದೆ, ಖಾಸಗಿಯವರ ಪಾಲು ಎಷ್ಟಾಗಿದೆ, ಇವೆಲ್ಲದರ ಬಗ್ಗೆ ಒಂದು ನಿಖರ ಮಾಹಿತಿ ಬರಬೇಕಿತ್ತು. ಎಲ್ಲೋ ಒಂದು ರೀತಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಲ್ಯಾಂಡ್ ಆಡಿಟ್ ಕಾರ್ಯ ವಿಳಂಬ ಆಗಿದೆ ಅಂತಕ್ಕಂಥದ್ದು. ಲ್ಯಾಂಡ್ ಆಡಿಟ್ ಪೂರ್ಣಗೊಂಡ್ರೆ ಒತ್ತುವರಿ ತೆರವು ಮಾಡಬೇಕಿದ್ದು ಆಸ್ತಿ ದುರ್ಬಳಕೆ ಮಾಡಿಕೊಂಡವರ ಹೆಸರು ಬಹಿರಂಗವಾಗಲಿದೆ. ಜೊತೆಗೆ ತಪ್ಪಿತಸ್ಥ ಮಾಲೀಕರು ಹಾಗೂ ಅಧಿಕಾರಿಗಳಿಗೂ ಶಿಕ್ಷೆಯಾಗಲಿದೆ. ಇನ್ನು ಲ್ಯಾಂಡ್ ಆಡಿಟ್ ಶೀಘ್ರವೇ ಮುಗಿಸೋದಾಗಿ ಬಿಡಿಎ ಉಪ ಆಯುಕ್ತ ಶಿವರಾಜ್ ತಿಳಿಸಿದ್ದಾರೆ. ಸಭೆಯಲ್ಲೂ ಸಹ ಸಂಬಂಧಪಟ್ಟ ಎಲ್ಲ ಹಿರಿಯ ಅಧಿಕಾರಿಗಳೊಂದಿಗೆ ನಾವು ಸಭೆ ನಡೆಸಲಾಗಿ ಅದನ್ನು ಪರಿಶೀಲನೆ ಮಾಡಲಾಗಿ ಒಟ್ಟು 65 ಬಡಾವಣೆಗಳನ್ನು ಈ ಹಿಂದೆ ನಾವು ಲ್ಯಾಂಡ್ ಆಡಿಟ್ ಕಾರ್ಯ ಕೈಗೊಳ್ಳಲಿಕ್ಕೆ ತಗೊಂಡಿದ್ದೆವು. ಈ ಕೈಗೆತ್ತಿಕೊಂಡ 65 ಬಡಾವಣೆಗಳಲ್ಲಿ ಈಗ 45 ಬಡಾವಣೆಗಳ ಸರ್ವೆ ಅದು ಮುಗಿದಿದೆ ಕಾಮಗಾರಿ. ಇನ್ನು ಉಳಿದಂತೆ 28 ಬಡಾವಣೆಗಳ ಕರಡು ವರದಿಯನ್ನು ಈಗ ಸಲ್ಲಿಸಲಿಕ್ಕೆ ಅವರು ರೆಡಿ ಇದ್ದಾರೆ. ಅದರಲ್ಲಿ ಒಂದು ಸಂಪೂರ್ಣವಾಗಿ ನಮಗೆ ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ಬಿಡಿಎ ಅಧಿಕಾರಿಗಳ ವೈಫಲ್ಯದಿಂದ 1,000 ಕೋಟಿ ಮೌಲ್ಯದ ಜಮೀನು ಭೂಗಳ್ಳರ ಪಾಲಾಗಿದೆ. ಮೊದಲ ಬಾರಿಗೆ ಖಾಸಗಿ ಕಂಪನಿಗೆ 9 ಕೋಟಿ ನೀಡಿ ಆಡಿಟ್ ಮಾಡಲಾಗ್ತಿದೆ. ಆದರೆ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಲ್ಯಾಂಡ್ ಆಡಿಟ್ ವಿಳಂಬವಾಗ್ತಿರೋದು ಭೂಗಳ್ಳರಿಗೆ ರಕ್ಷಣೆ ನೀಡುವಂತೆ ಆಗ್ತಿದೆ. ಕೃಷ್ಣಮೂರ್ತಿ, TV5, ಬೆಂಗಳೂರು.